ಕಳಸಾ ಬಂಡೂರಿ ನೀರಿನ ಸಮಸ್ಯೆ ಕರ್ನಾಟಕದಲ್ಲೆಲ್ಲ ಗಲಾಟೆ ಎಬ್ಸಿರೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ನಮ್ಮ ರೈತರೆಲ್ಲ ನಮ್ಗೆ ಮಹದಾಯಿ ನದಿಯ ನೀರ್ ಕೊಡಿ ಅಂತ ಸಿಕ್ಕಿದ ಮಂತ್ರಿಗಳನ್ನೆಲ್ಲ ಕೇಳಿದ್ರು. ಮೋದಿ ಅವರು ಕರ್ನಾಟಕಕ್ಕೆ ಬಂದಾಗ್ಲೂ ಗಲಾಟೆ ನಡೆಸಿದ್ರು, ವಿಷ ಹಿಡಿದು ಧರಣಿ ನಡೆಸಿದ್ರು, ರೈಲ್ ಹತ್ತಿ ಮೊಬೈಲ್ ಟವರ್ಗಳನ್ನ ಹತ್ತಿ ಊರಿಗೆ ಕೇಳೋ ಹಂಗೆ ಕೂಗಾಡಿದ್ರು. ಆದ್ರೂ ಸಾಮಾನ್ಯರ ಕೂಗು ದೊಡ್ಡವರ ಕಿವಿಗೆ ಬಿದ್ದೇ ಇಲ್ಲ. ಇದು ದರ್ಶನ್ ಅವರ ಗಮನಕ್ಕೆ ಬಂತೇನೋ. ತಮ್ಮ ಅಫಿಷಿಯಲ್ ಟ್ವಿಟರ್ ಪೇಜ್ ನಲ್ಲಿ ದರ್ಶನ್ ಅವರು ನಮ್ಮ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಕನ್ನಡಿಗರ ಪರವಾಗಿ ವಿನಂತಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಕಳಸಾ ಬಂಡೂರಿ ಸಮಸ್ಯೆಯನ್ನ ಆದಷ್ಟು ಬೇಗ ಬಗೆಹರಿಸಿ, ಉತ್ತರ ಕನ್ನಡದ ಜನರಿಗೆ ವಿಶೇಷವಾಗಿ ಈ ಸಮಯದಲ್ಲಿ ನೀರು ಜೀವ ಇದ್ದ ಹಾಗೆ ಮೋದಿ ಅವರು ಹಸ್ತಕ್ಷೇಪ ಮಾಡಿದ್ರೆ ಸಮಸ್ಯೆ ಬೇಗ ಬಗೆಹರಿಯುತ್ತೆ ಅಂತ ಕೋರಿಕೆ ಒಡ್ಡಿದ್ದಾರೆ. ಸಾಮಾನ್ಯರ ಮಾತು ಕೇಳದ ಸರ್ಕಾರ ಈಗ ಐರಾವತನ ಮಾತು ಕೇಳಬಹುದೇನೋ. ರೈತರ ಜೊತೆ ದರ್ಶನ್ ಅವರು ಸೇರ್ಕೊಂಡ ಹಾಗೆ ನಾವು ನೀವೆಲ್ಲ ಸೇರಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಏನಾದ್ರೂ ಉಪಯೋಗ ಆಗ್ಬಹುದು. ಎಲ್ಲರೂ ಪರ್ಸನಲ್ ಆಗಿ ಮೋದಿ ಅವ್ರಿಗೆ ಮೆಸೇಜ್ ಹಾಕೋಣ, ಏನಂತೀರಾ? ಕರ್ನಾಟಕದ ನೀರಿನ ಸಮಸ್ಯೆ ಮತ್ತೆ ಇದರ ಬಗ್ಗೆ ದರ್ಶನ್ ಅವರ ಇನಿಷಿಯೇಟಿವ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ನಮ್ಗೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಇಂತಹ ಸುದ್ದಿಗಳಿಗಾಗಿ ಸ್ಯಾಂಡಲ್ವುಡ್ ಸೆಂಟ್ರಲ್ ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ನಮಸ್ಕಾರ, ನಿಮ್ಮ ಉಪೇಂದ್ರ ಮಾತಾಡ್ತಿದ್ದೀನಿ. ಹಾಯ್ ಗಾಯ್ಸ್, ನಾನು ನಿಮ್ಮ ರಾಗಿಣಿ. ಹಾಯ್ ನಮಸ್ಕಾರ, ನಾನು ನಿಮ್ಮ ದಿಗಂತ್ ಮಾತಾಡ್ತಾ ಇದ್ದೀನಿ. ಸ್ಯಾಂಡಲ್ವುಡ್ ಸೆಂಟ್ರಲ್ ಎಕ್ಸ್ಕ್ಲೂಸಿವ್ ಯೂಟ್ಯೂಬ್ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಸ್ಯಾಂಡಲ್ವುಡ್ ಸೆಂಟ್ರಲ್.